ಸಿದ್ದರಾಮಯ್ಯನವರು ಕಾಲದಲ್ಲೇ 15 ಹಣಕಾಸಿನ ತೀರ್ಮಾನ ಆಗಿದೆ. ರಾಜ್ಯ ಸರ್ಕಾರದ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಇವರು ಸರಿಯಾದಂಥ ಮಾಹಿತಿಗಳನ್ನು ಕೊಟ್ಟರೆ, ಸರಿಯಾದ ಪರ್ಸ್ಪೆಕ್ಟಿವಲ್ಲಿ ಪ್ರೆಸೆಂಟ್ ಮಾಡಿದರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಇಟ್ ಈಸ್ ದಿ ಫೇಲಿಯರ್ ಆಫ್ ದ ದೆನ್ ಸ್ಟೇಟ್ ಗೌರ್ಮೆಂಟ್ ಟು ಅಪ್ರೈಸ್ ದ 15 ಕಮಿಷನ್, ನಂಬರ್ ಒನ್. ನಂಬರ್ ಟು, ಇವತ್ತು ಅಂತಿಮ ವರದಿಯಲ್ಲಿ ನಾವು ಮಧ್ಯಂತರ ವರದಿಯಲ್ಲಿ ಅದು ಕೊಟ್ಟು ತೆಗೆದ ಮೇಲೆ ಅಂತಿಮ ವರದಿಯಲ್ಲಿ ನಾವು ಒತ್ತಾಯ ಮಾಡಿದ ಮೇಲೆ ಸುಮಾರು 6,000 ಕೋಟಿ ರೂಪಾಯಿ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಡೋದಕ್ಕೆ ಈಗಾಗಲೇ ಒಪ್ಕೊಂಡಿದ್ದಾರೆ. ಅದನ್ನು ಪರ್ಸೀವ್ ಮಾಡ್ತಾ ಇದ್ದೇವೆ ಬೆಂಗಳೂರಿನ ಪೆರಿಫೆರಲ್ ರೋಡ್ಸ್ ಆ್ಯಂಡ್ ಲೇಕ್ಸ್ಗೆ. ಅವ್ರೇನು ಹೇಳಿದ್ರೆ ಅದು ತೊಗೊಳ್ತಾ ಇದ್ದೇವೆ ರಾಜ್ಯ ಸರ್ಕಾರ. ಕೆ ಕೆ ಆರ್ ಡಿ ಬಿಯಲ್ಲಿ ಕೊಡ್ತಾ ಇದ್ದೇವೆ, ಬಜೆಟಲ್ಲಿ ಕೊಡ್ತಾ ಇದ್ದೇವೆ. ಯಾವುದೂ ಕೂಡ ಕಡಿಮೆ ಮಾಡಲ್ಲ. ಬಜೆಟ್ ಅನುದಾನವಾಗಲಿ, ಕೆ ಕೆ ಆರ್ ಡಿ ಬಿ ಅನುದಾನವಾಗಲಿ, ಅವು ಕೂಡ ಬರ್ತಾ ಇದೆ. ಇನ್ಫ್ಯಾಕ್ಟ್ ನನಗೆ ನಮ್ಮ ಅಧಿಕಾರಿಗಳು ವರದಿ ಕೊಟ್ಟ ಪ್ರಕಾರ ಈಗಿರುವಂಥ ಮೇನ್ ಸ್ಟ್ರೀಮ್ ಬಜೆಟ್ಟು, ಕೆ ಕೆ ಆರ್ ಡಿ ಬಿ, ಎರಡು ಮಿನರಲ್ ಫಂಡ್, ಒಟ್ಟು 4 ಫಂಡ್ಗಳನ್ನು ಉಪಯೋಗ ಮಾಡೋದಕ್ಕೆ ಈಗ ನಮ್ಗೆ ಸದ್ಯ ಇವತ್ತು ಸ್ಯಾಂಕ್ಷನ್ ಆಗಿರೋ ವರ್ಕ್ ಕೆಲಸ ಮಾಡೋದಕ್ಕೆ ಸ್ಪೆಷಲ್ ಇಂಜಿನಿಯರಿಂಗ್ ಸೆಲ್ ಬೇಕಾಗಿದೆ. ಸ್ಪೆಷಲ್ ಇಂಜಿನಿಯರಿಂಗ್ ಸೆಲ್ ಅವಶ್ಯಕತೆ ಇದೆ. ಅದ್ರ ಕಡೆ ನಾವು ಲಕ್ಷ್ಯ ಕೊಡ್ತಾ ಇದ್ದೀವಿ. ಪಾರ್ಟ್ಲಿ ಐ ಆನ್ಸರ್ಡ್ ದಟ್. ಒಂದು ನಿಮಿಷ, ನಾನು ತಿಳ್ಕೊಂಡಿದ್ದೀನಿ. 50% ರಿಂಗ್ ರೋಡನ್ನು ನಾವು ಮಿನರಲ್ ಫಂಡಲ್ಲಿ ಮಾಡ್ತಾ ಇದ್ದೀವಿ. ಇನ್ 50% ಇಸ್ ಅ ಪಾರ್ಟ್ ಆಫ್ ದ್ಯಾಟ್ ಗೆಮನ್ ಇಂಡಿಯಾ ವರ್ಕ್ಸ್. ಸೊ ಆ ವರ್ಕ್ಸಲ್ಲಿ ತೊಗೊಳ್ತೀವಿ. ಫಸ್ಟ್ ಪ್ರಯಾರಿಟಿ ರಿಂಗ್ ರೋಡ ಮಾಡೋಕ್ಕೆ ಹೇಳ್ತೀವಿ. ಇಲ್ಲ, ಐ ನೋ ಈಗ ಪ್ರಯಾರಿಟಿ ಮೇಲೆ ರಿಂಗ್ ರೋಡ್ ಮಾಡೋದು ಅವಶ್ಯಕತೆ. ಸೊ ದಟ್ ದೇ ಡೋಂಟ್ ಕಮ್ ಇನ್ ದ ಸಿಟಿ. ಅದೇ ಮಾಡ್ತೀವಿ. ಗೌಡ್ರೆ, ಬೇರೆಯವ್ರಿಗೆ ಅವಕಾಶ ಕೊಡಿ. ಸ್ವಲ್ಪ ನೀವೇ ಮೊನೋಪೊಲಿ ಮಾಡಬೇಡಿ, ಬೇರೆಯವ್ರಿಗೆ ಅವಕಾಶ ಕೊಡಿ. ನಾ ಹ್ಯಾವ್ ದೇರ್ ಇಸ್ ಅ ಲಿಮಿಟ್. ನೀವು ಲೋಕಲ್ ಇಲೆಕ್ಷನ್, ಲೋಕಲ್ ಕ್ವಶನ್ಸ್ ದೊಡ್ಡ ಪ್ರಮಾಣದಲ್ಲಿ ಕೇಳಿದ್ರಿ. ಹಾಂ ಹೇಳಿ. ಏ ತಡಿಯಪ್ಪ, ಏ ತಡಿಯಪ್ಪ, ಅವ್ನು ಕೇಳಿ ಅವ್ರು ಒಂದು. ಮತ್ತೆ ನನ್ನ ಅಟ್ಯಾಕ್ ಮಾಡಿದ್ದೀನಿ, ಯಾರು ಮಾಡ್ಬೇಕು ಅವರು? ಅಲ್ರಿ, ವಿಧಾನಸೌಧಕ್ಕಿಂತ ದೊಡ್ಡ ಮುಖಾಮುಖಿ ಯಾವುದಿದೆ? ದೊಡ್ಡ ವೇದಿಕೆ ಯಾವುದಿದೆ? ಒಂದು ನಿಮಿಷ, ಐ ಆಮ್ ಆನ್ಸರಿಂಗ್ ಯು. ವಿಧಾನಸಭೆಯಲ್ಲಿ 15 ದಿವಸ ಇದೆ. ಎಲ್ಲ ಸಬ್ಜೆಕ್ಟ್, ಜಗತ್ತಿನಲ್ಲಿ ಎಲ್ಲ ಸಬ್ಜೆಕ್ಟ್ ಮಾತಾಡೋಕ್ಕೆ ಅವಕಾಶ ಇದೆ, ಕಾನೂನುಬದ್ಧವಾಗಿದೆ. ಇದರ ಬದ್ರೆ ಕೂತ್ಕೊಂಡು ಬೇಕಾದಷ್ಟು ಚರ್ಚೆ ಮಾಡ್ಬೋದು. ಅಲ್ಲಿ ಯಾಕೆ ಮಾಡಲ್ಲ? ಹೊರಗಡೆ ಯಾಕೆ ಇವ್ರು ಕೇಳ್ತಾರೆ? ಮೊನ್ನೆ 15 ದಿವಸ ಬೆಳಗಾಮಲ್ಲಿತ್ತು, ಅದಕ್ಕಿಂತ 15 ದಿವಸ ಬೆಂಗಳೂರಲ್ಲಿತ್ತು, ಮುಂದಿನ ತಿಂಗಳ ಮತ್ತೆ 15 ದಿವಸ ಬೆಂಗಳೂರಲ್ಲಿ ಅವಕಾಶ ಇದೆ. ಎತ್ತಲಿ ಅವರು ಎಲ್ಲ ಪ್ರಶ್ನೆಗೆ ಉತ್ತರ ಕೊಡಲು ನಾವು ಸಿದ್ಧರಿದ್ದೇವೆ. ಯಾರು ರೀ ಅದು? ಅದು ಕುಂಟನೆಪ್ಪ ರೀ. ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಎದ್ದು ನಿಂತರೆ ಏನು ಬೇಕಾದ್ರೂ ಮಾತಾಡ್ಬೋದು. ನೀವು ಮರು ಪ್ರಶ್ನೆ ಕೇಳಬೇಕು ಅವ್ರಿಗೆ. ಥ್ಯಾಂಕ್ ಯು, ಧನ್ಯವಾದಗಳು.